ಇವತ್ತು ಸ್ಪೀಕರ್ ಯು ಟಿ ಖಾದರ್ ಅವರ ಪರಿಸ್ಥಿತಿ ನೋಡಿದ್ರೆ ಸ್ಕೂಲಲ್ಲಿ ಮಕ್ಕಳನ್ನು ಸುಮ್ಮನೆ ಕೂರಿಸ್ತಾರಲ್ಲ ಗಲಾಟೆ ಮಾಡುವಾಗ ಹಂಗಾಗ್ಬಿಟ್ಟಿತ್ತು ಪ್ರಥಮಕ್ಕೆ ಶಾಲೆಯ ಶಿಕ್ಷಕರೊಬ್ಬರು ತಮ್ಮ ತರಗತಿಗೆ ಮಕ್ಕಳನ್ನು ಗಲಾಟೆ ಮಾಡದಂತೆ ಗದರಿಸಿ ಸುಮ್ಮನಾಗಿಸುವುದು ಹೆಚ್ಚು ಸುಲಭ ಅನ್ನಿಸುತ್ತದೆ ಮರೆಯರೆ ಆದರೆ ಸದನದಲ್ಲಿ ಇರೋರೆಲ್ಲ ನಿಂತ ಮಕ್ಕಳು ಅವರನ್ನು ಗದ್ದಲ ಮಾಡಿದಂಥ ಸುಮ್ಮನಾಗಿಸೋದು ಗದರುದು ಗದರುದು ಹೇಗೆ ಇಲ್ಲಿ ಗಲಾಟೆ ಯಾವ ಕಾರಣಕ್ಕೆ ಶುರುವಾಯಿತೋ ಗೊತ್ತಿಲ್ಲ ಆದರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳುವ ಪ್ರಕಾರ ಸಭಾಪತಿ ಖಾದರ್ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ನೀವಿಬ್ಬರು ಒಂದೇ ಜಿಲ್ಲೆಯವರಾಗಿರೋದ್ರಿಂದ ಸಲಹೆಯಿಂದ ನೀವು ಹೀಗೆ ಮಾತನಾಡಿರ್ಬೋದು ನೀವು ಹೊರಗಡೆ ಆಗಿ ಮಾತನಾಡಿದರೆ ಯಾರದೇನು ಅಭ್ಯಂತರವಿಲ್ಲ ಆದರೆ ಕಾಮತ್ ಒಬ್ಬ ಶಾಸಕರಾಗಿರೋದ್ರಿಂದ ಸಭ್ಯ ಭಾಷೆಯಲ್ಲಿ ಮಾತನಾಡ್ಬೇಕು ಅನ್ನುತ್ತಾರೆ ಸ್ಪೀಕರ್ ಆಯ್ತಾ ಆಯ್ತು ಅನ್ನುತ್ತಿದ್ರು ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಮತ್ತು ಕಾಮತ್ ನಡುವೆ ಜೋರಾಗಿ ಜಟಾಪಟಿ ಶುರುವಾಯಿತು ಎದೆ ತಟ್ಟುವುದು ತೊಡೆ ತಟ್ಟೋದು ನಡೆಯುತ್ತೆ ಕಾಮತ್ ಪರವಾಗಿ ಕೆಲವರು ಸ್ವಾಮಿ ಪರವಾಗಿ ಕೆಲವರು ಜೋರ್ ಜೋರಾಗಿ ಸ್ವರದಲ್ಲಿ ಮಾತನಾಡಿಸುತ್ತಾರೆ ಸದನದಲ್ಲಿ ಗಲಾಟೆ ಹೆಚ್ಚುತ್ತೆ ಸ್ಪೀಕರ್ ಸುಮ್ನಿರಿ ಕೂತ್ಕೊಳ್ಳಿ ಅಂತ ಹೇಳೋದು ಒಂಥರ ಅರಣ್ಯ ರೋಧವಾಗಿಬಿಡ ರೋದ್ನಾಗ್ಬಿಟ್ಟಿತ್ತು ಎಲ್ಲರೂ ಕೂಡ ಏ ಆ ಟೈಮಲ್ಲಿ ಹುಚ್ಚು ಹುಚ್ಚಿನ ಥರ ಮಾತಾಡ್ತೀನಿ ಪದ ಬಳಸಿದ್ರು ಬಟ್ ಕ್ಯಾಮ್ರಾ ಯಾರಿಗೂ ಝೂಮ್ ಆಗಿಲ್ಲ ನಾನು ಕೂಡ ವಿಜುವಲ್ ನೋಡ್ತಿದ್ದೆ ಎಸ್ ನೀವು ಕೂಡ ನೋಡಿ ಅಲ್ಲಿ ಯಾರು ಯಾರಿಗೆ ಪದ ಬಳಸ್ರೂ ಗೊತ್ತು ಸುಮ್ನಿರಿ ಸುರೇಶ್ ಅವರೇ ಅಂತ ಒಂದು ಕಡೆ ನರೇಂದ್ರ ಸ್ವಾಮಿ ಅವರೇ ಸುಮ್ನಿರಿ ಅಂತ ವೇದ ವ್ಯಾಸಕಾಮ ಹಿಡಿಯೋಕಾಯ್ತಾ ಇಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಹುಚ್ಚ ಪದವನ್ನು ಬಳಸಿ ಪದೇ 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 ಬಳಸಿ ದೊಡ್ಡ ಕೋಲಾಲವೇ ಆಗೋಯ್ತು तो ए, आ, ये कुछ इधर माताड़े इलान है ना ना आई तो पहले हमारे बिल्कुल ये माताड़ दिया ये कुत्ते इलान इगा आई तो निभा के गए बंद इगा ये माताड़ चलो ना बुरांग कराऊँगा आई तो अब विचार जाने दे हरगात कराऊँगा